ನಮಸ್ಕಾರ ಆತ್ಮೀಯ ಬಾವಿ ಅಗ್ನಿವೀರರೇ, ಹಾಸನ್ ಆರ್ಮಿ ರ್ಯಾಲಿ ಎಕ್ಸಾಮ್ದಲ್ಲಿ ಪಾಸಾದಂತ ವಿದ್ಯಾರ್ಥಿಗಳ ಮಾಹಿತಿಯನ್ನ ನಾನು ನಿಮಗೆ ಇವತ್ತು ನೀಡ್ತಾ ಇದ್ದೀನಿ. ಹಾಸನದ ಆರ್ಮಿ ರ್ಯಾಲಿ ಎಕ್ಸಾಮ್ದಲ್ಲಿ ಪಾಸಾದಂತ GD ಹುದ್ದೆಗಳು ಎಷ್ಟಪ್ಪ ಅಂದ್ರೆ 226, ಅದೇ ರೀತಿಯಾಗಿ ಟೆಕ್ನಿಕಲ್ 14 ಹುದ್ದೆಗಳು, ಅದೇ ರೀತಿಯಾಗಿ 10th ಮೇಲೆ ಅರ್ಜಿ ಹಾಕಿದಂತ ಟ್ರೇಡ್ಮನ್ ಹುದ್ದೆಗೆ 18 ಸೀಟ್ ಪಾಸ್ ಆಗಿದ್ದಾರೆ, ಅದೇ ರೀತಿಯಾಗಿ 8th ಮೇಲೆ ಅರ್ಜಿ ಸಲ್ಲಿಸಿದಂತ ಟ್ರೇಡ್ಮನ್ ಹುದ್ದೆಗೆ ಇಬ್ಬರು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಟೋಟಲ್ ಎಷ್ಟು ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರಪ್ಪ ಅಂದರೆ 260 ಅಭ್ಯರ್ಥಿಗಳನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರು, ಅದೇ ರೀತಿಯಾಗಿ ರ್ಯಾಲಿಯಲ್ಲಿ ಸಹಿತ ಸಾಕಷ್ಟು ಜನ ಭಾಗವಹಿಸಿದರು, ಅದೇ ರೀತಿಯಾಗಿ ಎಕ್ಸಾಮ್ದಲ್ಲಿ ಸಹಿತ ಸುಮಾರು 2000 ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ದರು. ಆದರೆ ಈ ಸಲ ವೇಕೆನ್ಸಿಯನ್ನು ಭಾಳ ಕಡಿಮೆ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಫೇಲ್ ಆದಂಥ ಅಭ್ಯರ್ಥಿಗಳು ದಯವಿಟ್ಟು ಯಾರೂ ಬೇಜಾರು ಮಾಡಿಕೊಳ್ಳಬೇಡಿ. ಯಾಕಂದರೆ ಇನ್ನೂ ನಿಮಗೆ ರ್ಯಾಲಿಗಳು ಮಾರ್ಚ್ ಮತ್ತು ಏಪ್ರಿಲ್ದಿಂದ ಹೊಸ ರ್ಯಾಲಿಗಳು ಪ್ರಾರಂಭ ಆಗ್ತವೆ. ಅಷ್ಟೇ ಅಲ್ಲದೆ ಈಗ SSC GD ಅಂತ ಹೇಳಿ ನಿಮಗೀಗ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ, ಅಲ್ಲಿಯೂ ಸಹಿತ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಮ್ಮ ಸಂಸ್ಥೆಯಿಂದ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಿಮ್ಮ ಸಂಸ್ಥೆಯಿಂದ ಎಷ್ಟು ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಹಾಸನ ಆರ್ಮಿ ರ್ಯಾಲಿ ಅಂತ. ಈಗಾಗಲೇ ನಾನು ಟೋಟಲ್ ಆಗಿ ಎಲ್ಲ ಎಷ್ಟು ಜನ ಪಾಸ್ ಆಗಿದ್ದಾರೆ ತಿಳ್ಕೊಂಡು ವಿಡಿಯೋ ಮಾಡಬೇಕು ಅಂತಕ್ಕಂಥ ದೃಷ್ಟಿನ ಇಟ್ಕೊಂಡು ಇಲ್ಲಿ ತನಕ ನಾನು ವಿಡಿಯೋ ಮಾಡಿರಲಿಲ್ಲ. ಆದರೂ ಸಹಿತ ಈಗಾಗಲೇ ನನಗೆ ಬಂದ ಮಾಹಿತಿ ಪ್ರಕಾರ ಈಗ 15 ಜನ ಪಾಸ್ ಆಗಿದಂಥ ಅಭ್ಯರ್ಥಿಗಳ ಮಾಹಿತಿ ಸಿಕ್ಕದ, ಕ್ಲಿಯರಾಗಿ ತಿಳಿದಿಲ್ಲ. ಏಕೆಂದರೆ ನಮ್ಮಲ್ಲಿ ಅಡ್ಮಿಟ್ ಕಾರ್ಡ್ ನಂಬರ್ ಇತ್ತಂದರೆ ನಮಗೆ ಗೊತ್ತಾಗ್ತಿತ್ತು ಯಾರ್ಯಾರು ಪಾಸ್ ಆಗ್ಯಾರಂತ. ಅಡ್ಮಿಟ್ ಕಾರ್ಡ್ ನಂಬರ್ ಇಲ್ಲದೇ ಇದ್ದ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ನಾವು ಕೇಳ್ತಾ ಇದ್ವಿ. ಕೆಲವೊಂದು ಹುಡುಗರಿಗೆ ಫೋನ್ ತಾಗ್ತಾ ಇದೆ, ಕೆಲವೊಂದು ಹುಡುಗರಿಗೆ ಫೋನ್ ಹತ್ತಾ ಇಲ್ಲ. ಆದ್ದರಿಂದ ಈಗಾಗಲೇ ನಮಗೆ ಮಾಹಿತಿ ಬಂದ ಪ್ರಕಾರ 15 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿದ್ದಾರೆ. ಇನ್ನೂ ಇದ್ದಾರೆ, ಆದರೂ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಮುಂದೆ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಈಗಾಗಲೇ ಫೇಲ್ ಆದಂಥ ಅಭ್ಯರ್ಥಿಗಳು ಬೇಜಾರಾಗದೆ ಮತ್ತೆ ನೀವು ತಯಾರಾಗಿ ಮಾರ್ಚ್ ಏಪ್ರಿಲ್ದಿಂದ ಮತ್ತೆ ಹೊಸ ರ್ಯಾಲಿಗಳು ಪ್ರಾರಂಭವಾಗುತ್ತವೆ. ಜಯ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.